ಗುರುವಿನ ಗುಲಾಮನಾಗುವ ತನಕ ದುರ್ಯೋಧನ ಮುಖ ತಿಂದು ಕೇಳಿದೆ. ಎಂಥ ಇಲ್ಲಿ ಗುಲಾಮರಲ್ಲ, ಗುರುವಿನ ಒಳಗಡೆ ನಾನು ಸೇರಿಕೊಳ್ತೀನಿ, ನಾನು ಆ ಮನೋಭೂಮಿಕೆ ಇದೆಯಲ್ಲ, ಪ್ರಜ್ಞಾವಂತಿಕೆ ಇದೆಯಲ್ಲ, ಎಲ್ಲರ ಪರವಾಗಿ ಸಾಷ್ಟಾಂಗ ನಮಸ್ಕಾರಗಳು ಆಶ್ರಯ. ಈ ಪ್ರಸ್ತುತ ಅಲ್ಲಮ್ಮ ಪ್ರಭು ಇದ್ದರೆ ಈ ಸಮಾಜ ಸ್ಥಿತಿ ಹೇಗಿರುತ್ತೆ? ಸಮಾಜದ ಸ್ಥಿತಿಗತಿಗಳ ಬಗ್ಗೆ ನಾವು ಮಾತನಾಡೋದಕ್ಕಿಂತಲೂ ಅಲ್ಲಮ ಪ್ರಭುಗಳು ಅವತ್ತಿನ ದಿನಮಾನಗಳಲ್ಲಿ ಏನಿತ್ತು ವ್ಯವಸ್ಥೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಕೆಲಸ ಆಗ್ತಾ ಇತ್ತು. ಕಾರಣ ಏನು ಅಂದರೆ ಅವತ್ತು ಸಂಪರ್ಕದ ಕೊರತೆ ಇತ್ತು, ಸಾಧನೆ ಜಾಸ್ತಿ ಇತ್ತು, ಸಂಪರ್ಕದ ಕೊರತೆ ಇತ್ತು. ಈಗ ಸಂಪರ್ಕದ ವ್ಯವಸ್ಥೆಗಳು ತುಂಬ ಅಡ್ವಾನ್ಸ್ ಇದ್ದಾವೆ, ಆಗಾಗ ಅವರು ಇನ್ನೂ ಜನಪ್ರಿಯ ಆಗ್ತಾಯಿದ್ರು. ಇವತ್ತು ಮಾಧ್ಯಮಗಳು ಎತ್ತ ಸಾಕ್ತಾ ಇದ್ದಾವೆ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಮಾಧ್ಯಮಗಳ ಬಗ್ಗೆ ಮಾತಾಡೋದೇ ವೇಸ್ಟ್ ಸಮಯ, ಮಾತಾಡಬಾರ್ದು, ಮಾತಾಡಬಾರ್ದು. ಸಾಮಾಜಿಕ ಜಾಲತಾಣಗಳು ಎರಡೇ ಅಷ್ಟೇನೆ ಅದು. ಆದರೆ ನಾವು ಪರಿವರ್ತನೆ ಹೇಗೆ ಮಾಡೋದು? ಪರಿವರ್ತನೆ ಸಾಮಾಜಿಕ ಜಾಲತಾಣಗಳಿಂದ ಮಾಡುವಂಥ ವ್ಯವಸ್ಥೆ ಇದ್ರೂ ಸಹ ಅವು ತುಂಬ ದುರುಪಯೋಗ ಆಗ್ತಾಯಿದ್ದಾವೆ. ವೈಮನಸ್ಸು ಸೃಷ್ಟಿಯಾಗೋಂಥದ್ದು, ದ್ವೇಷ ಬರುವಂಥ ಭಾವನೆಗಳನ್ನು ಬಿತ್ತುವಂಥದ್ದು, ಮನುಷ್ಯ ಮನುಷ್ಯರ ಮಧ್ಯೆ ಕಂದಕವನ್ನು ನಿರ್ಮಾಣ ಮಾಡುವಂಥದ್ದು, ಇಂಥವರು ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಇತ್ತೀಚೆಗೆ ದಾಸರು ಕುಲ ಕುಲ ಕುಲವೆಂದು ಒಡೆದಾಡಿದರೆ ಕಂಡಿಯ ಅಂತ ಹೇಳಿದರು, ಜಾತಿ ಬಗ್ಗೆ ಹೊರಬಂದಿದ್ದರು. ಅದೇ ಆ ಒಳಗಡೆ ಇರ್ತಕ್ಕಂಥ ಆ ದಾಸರ ವಾಣಿಯಲ್ಲೇ ನಂಬ್ಕೊಂಡು ಬಂದಂಥ ಅನೇಕ ಧರ್ಮದವರು ಮತ್ತೆ ಒಡೆಯುವಂಥ ಕೆಲಸ ಆಗ್ತಾಯಿದೆ. ಆದರೆ ದಾಸರು ಮಾಡಿದ್ದೋಗಿದ್ದೆಲ್ಲ ಸುಳ್ಳ, ಮತ್ತು ಅವ್ರ ಹೆಸರು ಹೇಳ್ಕೊಂಡು ಫೋಟೋ ಇಟ್ಕೊಂಡು ನಾವು ಮಾಡ್ತಾಗ ಮತ್ತೆ ಜಾತಿಗೆ ಹೋಗ್ತಾ ಇದ್ದೀವಲ್ಲ, ಇದ್ರ ಬಗ್ಗೆ? ಹಿಂದೆ ಆಗಿ ಹೋಗಿರ್ತಕ್ಕಂಥ ಎಲ್ಲ ಮಹಾನುಭಾವರು ದಾರ್ಶನಿಕರು ಜಾತಿಯನ್ನು ಮೀರಿ ನೀತಿಯ ತತ್ವವನ್ನು ಬೋಧನೆ ಮಾಡಿದರು. ಜಾತಿಯನ್ನು ಮೀರಿದ್ದು ನೀತಿ, ಯಾರು ಆ ರೀತಿಯಾಗಿರ್ತಕ್ಕಂಥ ಬೋಧನೆ ಮಾಡಿದರೋ ಅಂಥ ವ್ಯಕ್ತಿಗಳನ್ನು ನಾವು ಇತ್ತೀಚಿನ ದಿನಮಾನಗಳಲ್ಲಿ ಜಾತಿಯ ಸಂಕೋಲೆಗೆ ಸಿಕ್ಕಿಸಿದ್ವಿ. ಇವರಿಂಥ ಜನಾಂಗದವರು, ಇವರಿಂಥ ಜನಾಂಗದವರು, ಇವರಿಂಥ ಜನಾಂಗದವರು ಅಂತೇಳಿ ಜಾತಿಯ ಸಂಕೋಲೆಗೆ ಅವ್ರನ್ನ ಸಿಕ್ಕಿಸ್ಬಿಟ್ಟಿದ್ದೀವಿ. ಹಾಗಾಗಿ ಅವ್ರ ಫಾಲೋಯರ್ಸು, ಇವ್ರ ಫಾಲೋಯರ್ಸು, ಇವ್ರ ಅಭಿಮಾನಿಗಳು ಅನ್ನೋದಕ್ಕಿಂತಲ್ವ ನಾವೆಲ್ಲರೂ ಕೂಡ ಮೂಲವಾಗಿ ಮಾನವ ಜನಾಂಗದ ಅಭಿವೃದ್ಧಿಯ ಕಡೆಗೆ ಆಲೋಚನೆ ಮಾಡುವಂಥ ವ್ಯವಸ್ಥೆ ಆಗಬೇಕು. ಜಾತಿ ತುಂಬ ಸಂಘರ್ಷ ಜಾಸ್ತಿ ಆಗ್ತಾಯಿದೆ, ನಿಮಗೆಲ್ಲ ಮಾಹಿತಿ ಗೊತ್ತಿದೆ. ಮೊನ್ನೆ ಕ್ಷೇತ್ರದಲ್ಲಿ ಒಂದು ಪಕ್ಷದ, ಇಲ್ಲಿ ನಾವು ಪಕ್ಷದ ಹೆಸರು ಹೇಳಲ್ಲ, ಒಂದು ಪಕ್ಷದ ಅಭ್ಯರ್ಥಿ ನೀವು ನಮಗೆ ಓಟನ್ನು ಕೊಟ್ಟರೆ ನಿಮಗೆ 15-20 ಅಳತೆಯ ಸೈಟನ್ನು ಉಚಿತವಾಗಿ ನಿಮ್ಮೆಲ್ಲರಿಗೂ ಕೊಡ್ತೀವಿ ಅಂತ ಹೇಳ್ತಾನೆ ಅಂತಂದರೆ ಅವನು ಎಷ್ಟು ಮಟ್ಟಿಗೆ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇದೆ? ಒಂದು. ಎರಡನೇ ವಿಚಾರ, ನಿನ್ನೆ ಮೊನ್ನೆ ದಿವಸ ಗಂಗಾವತಿಯಲ್ಲಿ ಒಂದು ಪಕ್ಷದ ಪ್ರಮುಖ ವ್ಯಕ್ತಿ ಚುನಾವಣೆಗೆ ನಿಲ್ತಾ ಇದ್ದಾರೆ. ಅವರು ಹೇಳ್ತಾರೆ ಡಬ್ಬಲ್ ಎಂಥದ್ದು ಡೂಪ್ಲೆಕ್ಸ್ ಮನೆಯನ್ನು ಕಟ್ಸಿಂಗ್ ಕೊಡ್ತೀನಿ ಎಲ್ಲರಿಗೂ ಅಂತ ಹೇಳ್ತಾರೆ. ಹಾಗಿದ್ದಾಗ ಅವರು ಏನು ಸಮಾಜ ಸೇವೆ ಮಾಡಲಿಕ್ಕೆ ಸಾಧ್ಯತೆ ಇದೆ? ಎಲ್ಲಿಂದ ದುಡ್ಡು ತರ್ತಾರೆ? ಸಾತ್ವಿಕವಾಗಿರೋಂಥವರು, ಸಜ್ಜನರಾಗಿರೋಂಥವರು ಯಾರೂ ಕೂಡ ರಾಜಕೀಯದಲ್ಲಿ ನಿಂತು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಇಷ್ಟು ಮಟ್ಟಿಗೆ ಭ್ರಷ್ಟತೆ ತಾಂಡವಾಡ್ತಾ ಇದೆ. ಆಮಿಷ ಒಳಗಾಗೋರು ಅವರು ಭ್ರಷ್ಟೇ, ಆಮಿಷ ತೋರಿಸೋರು ಭ್ರಷ್ಟ. ಹೌದು. ಈಗ ಲಂಚ ಕೊಡೋನು, ಲಂಚ ಇಸ್ಕೊಳ್ಳೋನು, ನಾವಿಬ್ಬರನ್ನು ಭ್ರಷ್ಟು ಅಂತ ಕರಿತಿತ್ತಾನೆ? ಅವ್ನು ಲಂಚ ಇಸ್ಕೊಂತಾನೆ ಅಂತೇಳಿ ಅವ್ನು ಬೈತೀವಿ, ನಾವು ಕೊಡೋಕೆ ಹೋದ್ರೆ ನಾವು ಭ್ರಷ್ಟ ತಾನೆ? ನಿಮಗೆ ಪಕ್ಷ ಮುಖ್ಯನ ವ್ಯಕ್ತಿ ಮುಖ್ಯ? ನಮಗೆ ಸಿದ್ಧಾಂತ ಮುಖ್ಯ, ವ್ಯಕ್ತಿ ಪಕ್ಷ ಅಲ್ಲ. ಸಿದ್ಧಾಂತ, ಸಿದ್ಧಾಂತ, ಎಸ್, ಸಿದ್ಧಾಂತಕ್ಕೆ ಬದ್ಧರಾಗಿರ್ತೀವಿ. ಹೌದು. ಇತ್ತೀಚೆಗೆ ನಿಮಗೆ ಕಸಿಬಿಸಿ ಆಗ್ಬೋದು, ನನಗೆ ಗೊತ್ತಿಲ್ಲ, ಕಾವಿ ಬಟ್ಟೆಯ ಮೇಲೆ ಜನರಿಗೆ ಒಂದು ರೀತಿಯ ಕಪ್ಪು ಛಾಯೆ ಇದೆ. ಇದು ವಾಸ್ತವವಾಗಿ ಸತ್ಯಕ್ಕೆ ಹತ್ತಿರವಾಗಿರುವಂಥ ವಿಚಾರನೇ. ಒಪ್ಕೋತೀರಿ? ಅಲ್ಲ, ಹತ್ತಿರವಾಗಿರುವಂಥ ವಿಚಾರ ಅಷ್ಟೇ, ಹತ್ತಿರವಾಗಿರುವಂಥ ವಿಚಾರ. ಆದರೆ
ಎಲ್ಲರೂ ಕಾಯಿ ಬಟ್ಟೆ ಹಾಕಿದರೆ ಎಲ್ಲರೂ ಆ ಕಪ್ಪು ಚುಕ್ಕೆಯಲ್ಲಿದ್ದಾರೆ ಅಂತ ನಾವು ತಿಳ್ಕೊಂತೀವಲ್ಲ ಅದು ನಮ್ಮ ದಡ್ತನ. ರಾಜಕಾರಣಿಗಳಲ್ಲಿ ಭ್ರಷ್ಟರಿದ್ದಾರೆ, ಪರ್ಸೆಂಟೇಜ್ 1% 2% ಒಳ್ಳೆಯರು ಇದ್ದಾರೆ, ಅಧಿಕಾರಿಗಳಲ್ಲಿ ಭ್ರಷ್ಟರಿದ್ದಾರೆ, ಅವರ 3-5% ಆರು ಒಳ್ಳೆಯರಿದ್ದಾರೆ. ಹಾಗೆ ಕಾವಿದಾರಿಗಳಲ್ಲಿ ಕಪ್ಪು ಚುಕ್ಕೆ ಇರೋದಿದ್ದಾರೆ, ಅದರಲ್ಲೂ ಒಳ್ಳೆಯರು ಇದ್ದಾರೆ. ಅವ್ರನ್ನ ಹೊರಗಡಿತರಕ್ಕೆ ಸಮಾಜವನ್ನು ತಿದ್ದಬೇಕಾದಂತಹ ಅವರೇ ಹಾಗಾದರೆ ಮನಸ್ಥಿತಿ ಹೇಗಿರುತ್ತೆ? ಇಲ್ಲಿ ಪರಿಸರನ ಮನಸ್ಥಿತಿನ ಆಸೆಗಳ ಇಲ್ಲಿ ಮುಖ್ಯವಾಗಿ ಇದು ಸ್ಪರ್ಧಾ ಪ್ರಪಂಚ. ಈ ಸ್ಪರ್ಧಾ ಪ್ರಪಂಚದಲ್ಲಿ ಮಾಧ್ಯಮಗಳು ಯಾವ ವಿಚಾರವನ್ನು ವೈಭವೀಕರಿಸ್ತವೆ ಆ ವಿಚಾರಗಳ ಕಡೆ ಮನಸ್ಸು ಹೋದಾಗ ಈ ರೀತಿಯಾಗಿರ್ತಕ್ಕಂಥ ಭಾವನೆಗಳು ಬರ್ತವೆ. ನಿಮ್ಮ ಒಬ್ಬ ಶರಣರಾಗಿ, ವೈಚಾರಿಕ ವೈಜ್ಞಾನಿಕ ಪ್ರಜ್ಞೆಯ ಶರಣರಾಗಿ ಯುವ ಸಮೂಹಕ್ಕೆ ನೀವೇನು ಹೇಳಲಿಕ್ಕೆ ಸಾಧ್ಯ? ಯುವ ಜನಾಂಗದವರು ಭಾಳಷ್ಟು ಸಂದರ್ಭದಲ್ಲಿ ವೈಚಾರಿಕವಾಗಿರ್ತಕ್ಕಂಥ ನೆಲಗಟ್ಟಿನ ಮೇಲೆ ಬೆಳೆದ್ರೆ ಅವ್ರು ಖಂಡಿತವಾಗಿ ಸಮಾಜದ ಒಂದು ದೊಡ್ಡ ಆಸ್ತಿ ಆಗ್ತಕ್ಕೆ ಸಾಧ್ಯತೆ ಇದೆ. ನೀವೊಬ್ಬ ಕಿಂಗ್ ಮೇಕರಾಗಿ ಪ್ರಜಾಪ್ರಭುತ್ವದ ಕಿಂಗ್ಗಳಿಗೆ ಏನು ಹೇಳಿ? ನಾವು ಕಿಂಗ್ ಮೇಕರ್ ಆಗೋದೂ ಇಲ್ಲ, ಕಿಂಗೂ ಆಗೋದಿಲ್ಲ. ನಾವೊಬ್ಬರು ಸಮಾಜ ಸೇವಕರಾಗ್ತೀವಿ ಅಷ್ಟೇ. ಒಬ್ಬ ಸಮಾಜ ಸೇವಕರಾಗಿ, ಸಮಾಜ ಸೇವಕರಾಗಿ, ಧರ್ಮ ಸೇವಕರಾಗಿ ಒಳ್ಳೆ ವಿಚಾರಗಳನ್ನು ಹೇಳಲಿಕ್ಕೆ ಅಷ್ಟೇ ಪ್ರಯತ್ನ ಮಾಡ್ತೀವಿ. ಬರೀ ಪ್ರಯತ್ನ ಅಷ್ಟೇ? ಪ್ರಯತ್ನದಲ್ಲಿ ಅದು ಫಲ ಇದ್ದೇ ಇರುತ್ತೆ. ಎಷ್ಟು ದಿನಕ್ಕೆ ಫಲ ಲಭಿಸುತ್ತೆ ಅಂತ ಆಶಾದಾಯಕರಾಗಿರ್ತೀರಿ? ಈಗ 1-5 ಎಕರೆ ಜಮೀನಿರುತ್ತೆ, 5 ಎಕರೆ ಜಮೀನನ್ನು ನೆನೆಸ್ಲಿಕ್ಕೆ 1-5 ಬೋರ್ ಬೇಕು. ನಮ್ಮ ಹತ್ರ ಇರೋದು 1 ಬೋರಿನ ನೀರಿಂದ ಐತೆ. ಆ 1 ಬೋರಿನ ನೀರಿನೊಳಗೆ ಎಷ್ಟು ಜಾಗವನ್ನು ನೆನೆಸ್ಲಿಕ್ಕೆ ಸಾಧ್ಯತೆ ಇದೆ ಅಷ್ಟು ಕೆಲಸ ನಾವು ಮಾಡ್ತೀವಿ ಅಷ್ಟೇ. ಅಷ್ಟು ಮಾಡ್ತೀವಲ್ಲ. ನೀವು ಕಾವಿ ದೊಡ್ಡ ಶರಣರಾಗಿ ಬಸವ ತತ್ವದೊಳಗಡೆ ಇದ್ದು ಹುಲಿಕಲ್ ನಟರಾಜ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸೂಕ್ಷ್ಮವಾಗಿ ಸತ್ಯ ಇರ್ಬೋದು ಅಸತ್ಯ ಇರ್ಬೋದು ನೀವು ಹೇಗೆ ಕಂಡುಹಿಡಿದಿರಿ? ಹುಲಿಕಲ್ ನಟರಾಜು ಒಬ್ಬ ಮಠಾಧಿಪತಿಗಳು ಮಾಡುವಂಥ ಕೆಲಸವನ್ನು ಹುಲಿಕಲ್ ನಟರಾಜು ಮಾಡ್ತಾ ಇದ್ದಾರೆ ಅಂತೇಳಿ ನಿಮಗೆ ತುಂಬ ಹೆಮ್ಮೆ ಇದೆ. ಒಬ್ಬ ವೈಚಾರಿಕವಾಗಿರ್ತಕ್ಕಂಥ ದೃಷ್ಟಿಕೋನದಿಂದ ವಿಜ್ಞಾನವನ್ನು ಚೆನ್ನಾಗಿ ಓದಿರೋದ್ರಿಂದ ಆ ವಿಜ್ಞಾನದಿಂದ ಆಗ್ತಕ್ಕಂಥ ಬದಲಾವಣೆಗಳು ಏನೇನು ಆಗ್ತವೆ ಅನ್ನೋದನ್ನು ಪ್ರಾತ್ಯಕ್ಷಿಕವಾಗಿ ಜನರಿಗೆ ತೋರಿಸುವಂಥ ವಿಧಾನವನ್ನು ಚೆನ್ನಾಗಿ ಕರಗತ ಮಾಡಿಕೊಂಡಿರೋದ್ರಿಂದ ಹುಲಿಕಲ್ ನಟರಾಜರವರನ್ನು ನಾವು ತುಂಬ ನಂಬ್ತೀವಿ, ಅಭಿನಂದಿಸ್ತೀವಿ, ಪ್ರೀತಿಸ್ತೀವಿ. ನಿಮ್ಮ ಆರೋಗ್ಯ ಹೇಗಿದೆ? ಚೆನ್ನಾಗಿದ್ದೀವಿ. ನಿಮ್ಮ ಈಗ ಉಪನ್ಯಾಸ ಮಾಲಿಕೆಗಳು ಅಲ್ಲಿ ಪೂಜೆಗಳಿಗೆ ಹೋಗಬೇಕು, ಅಲ್ಲಿ ಕರೀತಾರೆ ಇಲ್ಲಿ ಕರೀತಾರೆ, ಇನ್ನೂ ಅದೇ ತುಡಿತದಲ್ಲಿ ಟೈಟ್ ಶೆಡ್ಯೂಲಾಗಿ ವರ್ಕ್ ಮಾಡ್ತಾಯಿದ್ದೀರಿ. ಖಂಡಿತ. ಎಲ್ಲೂ ಒಂದ್ಸರಿ ರೆಸ್ಟ್ ತಗೋಬೇಕಪ್ಪ, ಮದ್ಲಂಗಿಲ್ಲ, ಆಕ್ಟಿವ್ನೆಸ್ ಇಲ್ಲ ಅಂತ ಅನ್ನಿಸ್ತಾ ಇಲ್ಲ? ಅದ್ಯಾವ್ದು ನಮ್ಮ ಹತ್ರಕ್ಕೆ ಬಂದಿಲ್ಲ. ತುಂಬ ಆಕ್ಟಿವ್ ಆಗಿದ್ದೀರಿ. ಹೌದು. ಟೈಟ್ ಶೆಡ್ಯೂಲ್ ಇಟ್ಕೊಂಡಿದ್ದೀರಿ. ಖಂಡಿತ. ಈಗಲೂ ಟೈಮ್ ಟೇಬಲ್ ಇಟ್ಕೊಂಡು? ಈಗಲೂ ಹಂಗೆ ಇದೆ. ಈಗಲೂ ಪಾಸಿಟಿವ್ ಥಾಟ್ಸ್ ನಿಮ್ಮಲ್ಲಿ? ಹೌದು. ಒಬ್ಬ ಬಸವತತ್ವದ ಅಧಿಕಾರರಾಗಿ 4 T's ಇಟ್ಕೊಂಡು ಟ್ಯಾಲೆಂಟ್ ಅದ್ಭುತವಾಗಿದೆ, ಟೈಮ್ ಟೇಬಲ್ ಇಟ್ಕೊಂಡಿದ್ದಾರೆ, ಟೈಟ್ ಶೆಡ್ಯೂಲ್ ಇಟ್ಕೊಂಡಿದ್ದಾರೆ, ಪಾಸಿಟಿವ್ ಥಾಟ್ಸ್ ಇಟ್ಕೊಂಡಿದ್ದಾರೆ. ಪಾಸಿಟಿವ್ ಥಾಟ್ಸ್ ಇಟ್ಕೊಂಡಿರುವಂಥ ಒಬ್ಬ ಶರಣರಲ್ಲಿ ಶರಣರು ಪ್ರಸ್ತುತ ಸಮಾಜದ ನಮ್ಮ ನಿಮ್ಮ ನಡುವೆ ಇರುವಂಥವರು ಗುರು ಬಸವ ಸ್ವಾಮೀಜಿಯವರು. ಇವರ ವಚನಗಳ ಬಗ್ಗೆ ಇನ್ನೂ ಭಾಳಷ್ಟು ಕೇಳೋದಿದೆ, ಮುಂದಿನ ಭಾಗದಲ್ಲಿ ಕೇಳೋಣ. ನಮಸ್ಕಾರ ಸರ್. ಶರಣಾರ್ಥಿಗಳು. ಶರಣಾರ್ಥಿ. ವೈಜ್ಞಾನಿಕ ಚಿಂತನೆಯನ್ನು ಪಸರಿಸುತ್ತಿರುವ ಡಾಕ್ಟರ್ ಹುಲಿಕಲ್ ನಟರಾಜು ಅವರ ನೇತೃತ್ವದ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ಗೆ ತಾವು ಕೂಡ ಸದಸ್ಯರಾಗುವ ಮೂಲಕ ನಮ್ಮ ಕೆಲಸಗಳಲ್ಲಿ ಜೊತೆಯಾಗಿ ಈ ಮೇಲ್ಕಂಡ QR ಕೋಡ್ ಸ್ಕ್ಯಾನ್ ಮಾಡಿ ಅಥವಾ ಈ ಮೊಬೈಲ್ ಸಂಖ್ಯೆಗೆ ಶುಲ್ಕ 260 ರೂಪಾಯಿಗಳನ್ನು ಪಾವತಿಸಿ ಹಾಗೂ ಈ ಸಂಖ್ಯೆಗೆ ನಿಮ್ಮ ಭಾವಚಿತ್ರ, ಹುಟ್ಟಿದ ದಿನ, ನಿಮ್ಮ ಮನೆಯ ವಿಳಾಸ ಹಾಗೂ ಇಮೇಲ್ ID ಕಳಿಸುವ ಮೂಲಕ ಆಜೀವ ಸದಸ್ಯರಾಗಿ
ನಿಮ್ಮ ಸ್ನೇಹಿತರು ಹಾಗೂ ಆತ್ಮೀಯರಿಗೂ ತಿಳಿಸಿ. ಸಂಸ್ಥೆಯ ಕಡೆಯಿಂದ ನಿಮಗೆ ಐಡಿ ಕಾರ್ಡ್ ಅನ್ನು ತಲುಪಿಸಲಾಗುವುದು. ಸಂಸ್ಥೆಯಲ್ಲಿ ಪ್ರಕಟವಾಗುವ ಪತ್ರಿಕೆಗಳು ನಿಮ್ಮ ಮನೆಗೆ ತಲುಪುತ್ತದೆ. ಸಂಸ್ಥೆಯ ಪ್ರತಿಯೊಂದು ನಡೆಯಲು ನೀವು ಜೊತೆಯಾಗುತ್ತೀರಿ. ವಿಜ್ಞಾನದೆಡೆಗೆ ನಮ್ಮ ನಡಿಗೆ.